ಬಿಜಿ ಬಿಜಿ ಇದ್ದಾರಂತೆ ಸಾರಿಗೆ ಸಚಿವರು ಫೋನ್ ಮಾಡಬಾರದು ಅಂತ ಅವರಿಗೆ 2 ಗಂಟೆ ತನಕ ಬಿಜಿ ಇರ್ತಾರಂತೆ ಆಮೇಲೆ ಏನೋ ಒಂದು ನೋಡ್ತಾರಂತೆ ನಾನು ಬಿಜಿ ಇದ್ದೀನಿ ಫೋನ್ ಮಾಡಬೇಡಿ ಈಗ ಸದ್ಯಕ್ಕೆ ಬಿಜಿ ಇದ್ದಾರಂತೆ ಸಾರಿಗೆ ಸಚಿವರು ಉಡಾಫೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಯ ಉತ್ತರ ಫೋನ್ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಫೋನ್ ಮಾಡಬೇಡಿ ಅಂತೆ ಅಂತ ಗನಂದಾರಿ ಕೆಲಸ ಏನಿದೆ ಗೊತ್ತಿಲ್ಲ ನಾನು ಯಾವುದೋ ಕಾರ್ಯಕ್ರಮದಲ್ಲಿ ಬಿಜಿ ಇದ್ದೀನಿ ಈ ಸಂದರ್ಭದಲ್ಲಿ ಇವರಿಗೆ ಫಂಕ್ಷನ್ಸ್ ಗಳನ್ನು ಅಟೆಂಡ್ ಮಾಡಬೇಕು ಜನ ರಸ್ತೆಯಲ್ಲಿ ನಿಂತ್ಕೊಂಡು ಹಿಡಿ ಹಿಡಿ ಶಾಪ ಹಾಕ್ತಿದ್ದಾರೆ ಮಕ್ಕಳು ಮರಿ ನೆತ್ತಕೊಂಡು ಬೆಳಗ್ಗಿಂದ ಕಾಯ್ತಾ ಇದ್ದಾರೆ ಬಸ್ ಇಲ್ಲದೆ ಆಸ್ಪತ್ರೆಗೆ ಹೋಗೋರು ಅಥವಾ ಮತ್ತೊಂದು ಎಲ್ಲಿಗೋ ಹೋಗೋರು ಈ ಊರು ಸಚಿವರು ಸಚಿವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಬಿಜಿ ಇದ್ದಾರಂತೆ ಫೋನ್ ಮಾಡಬಾರದು ಅಂತ ಅವರಿಗೆ ನಾನು ಬಿಜಿ ಇದ್ದೀನಿ ಫೋನ್ ಮಾಡಬೇಡಿ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಇಂತಹದಕ್ಕೆ ಮುಂಚೆ ಸಚಿವ ಸ್ಥಾನ ಸಿಕ್ಕರೆ ಸಾಕು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಸಿಕ್ಕದ್ಮೇಲೆ ಇದೇ ಹಣೆ ಬರ ಎಲ್ಲರದೂ ಇದೀಗ ಬಸ್ಗಳನ್ನು ಬಿಡ್ತೀವಿ ಅಂತ ಹೇಳಿದ್ರು ಬಿಟ್ರು ಬಸ್ಗಳನ್ನು ಕೂಡ ಕೇವಲ ಮಾತಿಗಷ್ಟೇ ಒಂದು 1000ನೋ 1.5000ನೋ ಬಸ್ ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಇರುವಂತಹ ಜನಸಂಖ್ಯೆ ಎಷ್ಟು ಬಿಎಂಟಿಸಿ ಬಸ್ಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಾರೋ ಜನರ ಸಂಖ್ಯೆ ಎಷ್ಟು ಪ್ರಯಾಣ ಮಾಡೋಕ್ಕೆ ಇವರುಗಳ ತರ ಏನು ಸಚಿವರುಗಳ ತರನೋ ಮತ್ತೊಂದು ತರನೋ ಹಣ ಕೊಟ್ಟು ಕ್ಯಾಬಲ್ಲಿ ಆಟೋದಲ್ಲಿ ಓಡಾಡೋಕ್ಕಾಗತ್ತಾ ಜನರೆಲ್ಲರಿಗೂ ಕೂಡ ಬಿಜಿ ಇದ್ದಾರಂತೆ ಫೋನ್ ಮಾಡಬೇಡಿ ಬಿಜಿ ಇದ್ದೀನಿ 2 ಗಂಟೆ ತನಕ ಬಿಜಿ ಇದ್ದೀನಿ ನಾನು ಫೋನ್ ಮಾಡಬೇಡಿ ಅಂತಾರೆ ಸಚಿವರು ಇವರು ಜನರ ಕಷ್ಟಗಳನ್ನು ಆಲಿಸುವಂತಹ ಜನ ಪ್ರತಿನಿಧಿಗಳು ಇವರು ಒಂದು ಬಸ್ ಸಾಕು ಸಿಕ್ಕಿದ್ರೆ ಸಾಕು ಜನ 100 ಜನ ಬಸ್ಸಿಂದ ಓಡ್ತಾ ಇದ್ದಾರೆ ಬಸ್ಸಿಗೋಸ್ಕರ ಹಿಂಗೆ ಓಡಬೇಕಾದ್ರೆ ಕರೋನಾ ಬರಲ್ವಾ ಬಟ್ ಜನಕ್ಕೆ ಹೇಳೋಕ್ಕಾಗುತ್ತಾ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ ನೀಡ್ತಾರೆ ಅರುಣ ಸಾರಿಗೆ ಸಚಿವರು ತುಂಬಾ ಬಿಜಿ ಇದ್ದಾರಂತೆ ಪಾಪ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾರೆ 2 ಗಂಟೆ ತನಕ ಫೋನ್ ಮಾಡಬೇಡಿ ಅಂದ್ರು ಜನರೆಲ್ಲರಿಗೂ ಕೂಡ 2 ಗಂಟೆ ತನಕ ಮನೆಗೆ ಹೋಗಿ ಸಚಿವರು ಬಂದ್ಮೇಲೆ ಬಸ್ ಬಿಡ್ತಾರೆ ಅಂತ ಹೇಳಬೇಕಾ ಎಸ್ ವಿದ್ಯಾ ನಿಜಕ್ಕೂ ಕೂಡ ಸಾರಿಗೆ ಸಚಿವರು ಕೇವಲ ಅನೌನ್ಸ್ಮೆಂಟ್ ಅನ್ನು ಮಾಡಿ ಸರ್ಕಾರ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ನಾವು ಬಸ್ ಓಡಿಸಲಿಕ್ಕೆ ರೆಡಿ ಇದ್ದೇವೆ ಎನ್ನುವಂತ ಒಂದು ಮಾತುಗಳನ್ನ ಹೇಳಿದ್ರು ಆದರೆ ವಾಸ್ತವಸ್ಥಿತಿ ಬೇರೆನೇ ಇದೆ ಬೆಳಗ್ಗೆಯಿಂದಲೂ ಕೂಡ ಜನ ಪರದಾಡ್ತಾ ಇದ್ದಾರೆ ಅವರ ಪರದಾಟವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ಒಬ್ಬ ಮಹಿಳೆ ಮಾತಾಡ್ತಾ ಇದ್ರು ಈ ಮಗುವನ್ನ ಇಟ್ಕೊಂಡು ನಾನು ಕೆಳಗಿಳಿಸಿ ಹೋಗ್ಲಾ ಒಬ್ಬರೇ ಕೂಡಬೇಕು ಎನ್ನುವಂತ ಮಾತುಗಳನ್ನ ಹೇಳ್ತಾರೆ ಇದಿಷ್ಟು ಗಂಡಸರ ನಡುವೆ ನಾನು ಯಾವ ರೀತಿ ಓಡಾಡಬೇಕು ಎನ್ನುವಂತ ಒಂದು ಮಾತುಗಳನ್ನ ಕೂಡ ಹೇಳಿದ್ರು ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ಇನ್ನೂ ಕೂಡ ಗಂಟೆಯಿಂದ ಗಂಟೆಗೆ ಹೆಚ್ಚಾಗ್ತಾನೆ ಇದೆ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸ್ತಾನೆ ಇದೆ ಅಷ್ಟರ ಮಟ್ಟಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ ಬಸ್ಸನ್ನ ಬಸ್ ಬಂದ್ರೆ ಸಾಕು ಯಾವ ರೀತಿ ಮುಗಿ ಬೀಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡಬಹುದಾಗಿದೆ ಅಷ್ಟರ ಮಟ್ಟಿಗೂ ಕೂಡ ಜನ ಇದ್ದಾರೆ ಯಾರಿಗೂ ಕೂಡ ನಿಜಕ್ಕೂ ಬಿಎಂಟಿಸಿ ಅಧಿಕಾರಿಗಳು ಇರಬಹುದು ಜೊತೆಗೆ ಶಿಖಾ ಮೇಡಂ ಅವರು ಕೂಡ ಇಲ್ಲಿ ಬರಬೇಕಿತ್ತು ಅವರು ಕೂಡ ಆಗಲ್ಲ ಎನ್ನುವಂತ ಇಲ್ಲಿಗೆ ಬರಲ್ಲ ಎನ್ನುವಂತ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಇಲ್ಲಿ ಸೀಟಿಗಾಗಿ ಪರದಾಡುವಂತಹ ಬಸ್ ಬಂದ್ರೆ ಸಾಕು ಸೀಟ್ ಒಳಗಡೆ ಬಸ್ ಒಳಗೆ ಪರದಾಡುವಂತಹ ಒಂದು ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ 2000 ಬಸ್ಸಸ್ಗಳನ್ನ ಇವತ್ತು ಆಪರೇಟ್ ಮಾಡ್ತೇವೆ ಮತ್ತೆ 1500 ಬಸ್ ಅಂದ್ರೆ ಮಾರ್ನಿಂಗ್ ಶಿಫ್ಟ್ ನಲ್ಲಿ 1000 ಬಸ್ ಬಿಡಬೇಕಿತ್ತು ಇನ್ನು 500 ಬಸ್ಗಳನ್ನ ಎಕ್ಸ್ಟ್ರಾ ಬಿಟ್ಟಿದ್ದೇವೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾರೆ ಆದ್ರೆ ಇದು ಯಾವುದು ಕೂಡ ಆಗ್ತಾನೆ ಇಲ್ಲ ಗಂಟೆಯಿಂದ ಗಂಟೆಗೆ ಸಂಖ್ಯೆ ಕೂಡ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕೂಡ ರೈಲ್ವೆ ಸ್ಟೇಷನ್ ಇಂದ ಒಂದು 3-4 ರೈಲುಗಳು ಕೂಡ ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಬಹುತೇಕ ಜನ ಕೂಡ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಪ್ರಯಾಣಿಕರು ಇದ್ದಾರೆ ಅವರನ್ನ ಮಾತನಾಡಿಸ್ತಾನೆ ಸರ್ ಬೆಳಗ್ಗೆಯಿಂದಲೂ ಕೂಡ ಬಸ್ ಇಲ್ಲದೆ ಎಷ್ಟು ಪ್ರಾಬ್ಲಮ್ ಆಯ್ತು ಹೌದು ಮೇಡಮ್ ತುಂಬಾ ಪ್ರಾಬ್ಲಮ್ ಆಗಿದೆ ಮೇಡಮ್ ಬಸ್ ಅಲ್ಲಿ ಆಕ್ಚುಲಿ ಒಬ್ಬೊಬ್ಬರನೇ ಇಬ್ಬಿಬ್ಬರನೇ ಒಂದು ಈ ಎರಡು ಸೀಟಲ್ಲಿ ಒಬ್ಬರನೇ ಇರಬೇಕು ಅಂತಾರೆ ಆಮೇಲೆ 3 ಸೀಟಲ್ಲಿ ಇಬ್ಬರೇ ಇರಬೇಕು ಅಂತಾರೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್ ಆಫೀಸ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಮೇಡಮ್ ತುಂಬಾನೇ ಹಿಂಸೆ ಆಗ್ತಾ ಇದೆ ಈ ರೂಲ್ಸ್ ಸರಿ ಇಲ್ಲ ಮೇಡಮ್ ಮಾಡಿರೋದು ಮೇಡಮ್ ಬೆಳಗ್ಗೆಯಿಂದನೇ ಕಾಯ್ತಾ ಇದ್ದೀನಿ ಮೇಡಮ್ ಬೆಳಿಗ್ಗೆ 7 ಗಂಟೆಯಿಂದನೂ ಕಾಯ್ತಾ ಇದ್ದೀನಿ ಮೇಡಮ್ ಎಲ್ಲ ಬಸ್ಸು ಬರುತ್ತೆ ಬಟ್ ರಶ್ ಆಗಿಬಿಡುತ್ತೆ ಆ ಬಸ್ಸಲ್ಲಿ ಸೇರಿಸಲ್ಲ ನಮ್ಮನ್ನ ತುಂಬ ಯಾವ ಬಸ್ಸಲ್ಲೂ ಖಾಲಿ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀವಿ ಬಟ್ ಖಾಲಿ ಬಸ್ ಬರ್ತಾನೆ ಇಲ್ಲ ಮೇಡಮ್ ಜನ ಜಾಗ್ತಾ ಇರ್ತಾರೆ ನಾವು ಬೆಳಗ್ಗೆ 7 ಗಂಟೆಯಿಂದ ಕಾಯ್ತಾ ಇದ್ದೀವಿ